living builders. They need to make something. No, every one of the ಎಷ್ಟೊತ್ತಿಗೆ ನಡೀತೀನಿ ನಿನ್ನೆ ಸುಮಾರಾಗಿ 6:30 ಏಳು ಗಂಟೆ ಸಂಜೆ ಸುಮಾರಾಗಿ ಮಕ್ಕಳೆಲ್ಲರೂ ಸಮೇತ ಟಿವಿಗಳನ್ನು ನೋಡ್ತಾ ಒಳಗಡೆ ಇದ್ರು. ಆ ಸಂದರ್ಭದಲ್ಲಿ ಜೋರಾಗಿ ಶಬ್ದ ಆಯಿತು. ಏನು ಶಬ್ದ ಅಂತ ಗೊತ್ತಾಗಿಲ್ಲ. ಎಲ್ಲ ನೋಡೋದ್ರಲ್ಲಿ ಕೂಗಾಟ, ಎಲ್ಲರೂ ಕೂಗಿದ್ರು. ಕೂಗಿದ ತಕ್ಷಣ ಬಂದು ನೋಡ್ತೀವಿ, ಭಾಳ ಅತಿ ದೊಡ್ಡ ಒಂದು 100ರಿಂದ 150 ವರ್ಷದ ಮರ ಮನೆ ಮೇಲೆ ಬಿತ್ತು. ನಮ್ಮ ಒಬ್ಬರು ಸ್ಲ್ಯಾಬ್ ಮನೆ ಇದೆ, ಅವ್ರ ಮನೆ ಮೇಲೆ ಬಿದ್ದು ಆ ಕಡೆ ಮನೆ ಮೇಲೆ, ಆ ಮನೆ ಸಂಪೂರ್ಣವಾಗಿ ಎರಡು ಮನೆ ಮತ್ತು ಅವ್ರ ಪಕ್ಕದ ಮನೆ, ಮೂರು ಮನೆ ಸಂಪೂರ್ಣವಾಗಿ ಜಖಮಾಗಿದೆ. ಅದಕ್ಕೆ ತಕ್ಷಣ ನಗರಸಭೆ ಆಗಿರ್ಬೋದು, ತಾಲೂಕು ಅಡಿ ಆಡಳಿತ ಆಗಿರ್ಬೋದು, ತಕ್ಷಣ ಅವ್ರಿಗೇನಂತ ನೋಡಿ ತಂದು ಪರಿಹಾರವನ್ನು ಕೊಡಬೇಕು. ಮತ್ತು ಅದು ಅಲ್ಲಿ ಮೂರು ಕಾರ್ಗಳು ಹೋಗಿದೆ, ಮೂರು ಕಾರ್ಗಳು ಡ್ಯಾಮೇಜ್ ಆಗಿದ್ದಾವೆ. ಮತ್ತು ತುಂಬ ಆತಂತ್ರ ಇದೆ. ನಿನ್ನ ಸುತ್ತಮುತ್ತ ಇಲ್ಲಿ ಮರಗಳಿದ್ದಾವೆ, ಅದನ್ನು ಸಮೇತ ತಕ್ಷಣ ಆ ನಗರಸಭೆ ಆಗಲಿ ತಾಲೂಕು ಆಡಳಿತ ಆಗಲಿ ತಕ್ಷಣ ಆ ಗಾಡಿಗಳನ್ನು ಆ ಮರಗಳನ್ನಷ್ಟು ಪುಲ್ಲ ಮಾಡಿ ಕೊಡಬೇಕು. ಮತ್ತು ಅವ್ರಿಗೆ ಸೂಕ್ತ ಪರಿಹಾರ ತಕ್ಷಣ ತಾಲೂಕು ಆಡಳಿತ ತಕ್ಷಣ ಅವರಿಗೆ ಬಂದು ಆ ಪರಿಹಾರ ಕೊಡಬೇಕು. ಮೂರು ಮನೆ ಡ್ಯಾಮೇಜ್ ಆಗಿದೆ, ಅವರಿಗೆ ತಕ್ಷಣವಾದಂಥ ಪರಿಹಾರ ಕೊಟ್ಟು ಆ ಮನೆಯನ್ನು ರೆಡಿ ಮಾಡಿಕೊಡ್ಬೇಕಂದ್ಗೆ ನಮ್ಮ ಬೇಡಿಕೆ. ಯಾರು ಅಧಿಕಾರಿಗಳು ಭೇಟಿ ಕೊಟ್ಟರೆ? ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅದು ಸರಿಯಾದಂಥ ರೀತಿ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಆಗಲಿಲ್ಲ, ನೀನು ಇಲ್ಲಿವರೆಗೂ ಆಗಲಿಲ್ಲ. ನಿಮ್ಮ ಹೆಸರು? ಉಮೇಶ್ ಅಂತ. ಎಷ್ಟೊತ್ತಿಗಾಯ್ತು ಘಟನೆ? ಚಿಕ್ಕಮ್ಮಿ 6:30 ಏಳು ಗಂಟೆ ಒಳಗೆ ನಾನು ಟಿವಿ ನೋಡ್ತಾ ಕೂತ್ಕೊಂಡಿದ್ದೆ. ತಕ್ಷಣ ಏನೋ ಒಂಥರ ಭೂಕಂಪ ಆದಂಥ ಸೌಂಡ್ ಬಂತು. ನಾನು ಒಳಗೆ ಇದ್ದೆ ಅಷ್ಟೊತ್ತಿಗೆ. ನನಗೆ ತಕ್ಷಣ ಏನು ಫ್ಲಾಶ್ ಆಗಿಲ್ಲ. ನನ್ನ ಮೊಮ್ಮಕ್ಕಳು ಒಳಗಡೆ ಮಲ್ಕೊಂಡಿದ್ವು. ಅವರಿಗೆ ಏನೋ ಆಯಿತು ಅಂತ ಹೇಳಿ ಎದ್ದು ನೋಡೋದ್ರೊಳಗೆ ಮರ ಬಿದ್ದಿತ್ತು. ನಾನು ಮತ್ತೆ ಮರನೂ ಅದು ನನ್ನ ಜೀವನ ಲೆಕ್ಕಿಸಲಿಲ್ಲ. ನನ್ನ ಮೊಮ್ಮಕ್ಕಳು ಅಂತ ಹೇಳಿ ಆ ಮಕ್ಕಳನ್ನ ಕರ್ಕೊಂಡು ಹಿಂದ್ಗಡೆಯಿಂದ ಬಂದೆ. ನಾನು ಅಷ್ಟೊತ್ತಿಗೆ ಹಿಂದ್ಗಡೆ ನಮ್ಮ ಉಮೇಶ್ ಅಣ್ಣವರು ಮನೆಯವರು ಎಲ್ಲ ಬಂದು ನಮಗೆ ಸಹಾಯ ಮಾಡಿದರು. ಆಮೇಲೆ ತಕ್ಷಣ ನಮ್ಮ ಮದನ್ ಸರ್ ಬಂದರು, ಶೈಲೇಶ್ ಅವ್ರು ಬಂದರು, ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರೂ ಬಂದು ಪೊಲೀಸರಾಗಲಿ ಕಂದಾಯ ಇಲಾಖೆಯವರು ಎಲ್ಲರೂ ತಕ್ಷಣ ಬಂದು ಸ್ಪಂದಿಸಿದ್ದಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳೋಕೆ ಇಷ್ಟಪಡ್ತೀನಿ. ಎಷ್ಟು ಮನೆ ಹಾನಿಯಾಗಿದೆ? ಹೆಚ್ಚು ಕಮ್ಮಿ ನಮ್ಮದು ಸೇರಿ ನಮ್ಮದು ಫ್ರಂಟ್ ಭಾಗ ಅಷ್ಟು ಜಖಮ್ ಆಗಿದೆ. ಪಕ್ಕದ ಮನೆ 3 ಆಗಿ ಮತ್ತು ಆ ಕಡೆ ಒಂದು ಇದಾಗಿದ್ದಾವೆ. ಕಾರ್ಗಳು ಮುಂದ್ಗಡೆ
ಚಕಮ್ ಆಗಿದೆ. ಆಗ ಒಂದು ಮೂರು ಕಾರು, ಆಮೇಲೆ ಒಂದು ಸ್ಕೂಟಿ, ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಏನೂ ಇಲ್ಲ ನೋಡೋಂಥ ತುಂಬ ಭಯಾನಕ ಸನ್ನಿವೇಶ. ಈಗ ನೋಡಿದ್ರು ಕೂಡ, ಈ ಹಗಲೊತ್ತು ನೀವು ಬಂದಿದ್ರೆಲ್ಲ ನೋಡಿದ್ರು ಕೂಡ ಭಯಾನಕ ಸನ್ನಿವೇಶನೇ ಇದೆ ಇದು. ಹೆಚ್ಚು ಕಮ್ಮಿ ಅದು 130 ವರ್ಷದ ಮರನೋ ಏನೋ ಇರಬೇಕು. ಮೊದಲನೇದು ಆ ದೇವರಿಗೊಂದು ಕೃತಜ್ಞತೆ ಹೇಳ್ತೀನಿ ಅಂದರೆ, ಯಾರಿಗೂ ಪ್ರಾಣಹಾನಿ ಆಗಿಲ್ಲ, ಅಷ್ಟೇ. ಪ್ರಾಣಹಾನಿ ಒಂದಾಗಿಲ್ಲ. ಎಲ್ಲರೂ ಬಂದು ಇದನ್ನು ಮಾಡಿದರೆ ಈಗ ಬರ್ತೀನಿ ನಗರಸಭೆಯವರು ಮೊದಲ ಸಾರಿ ಬರ್ತೀವಿ ಬಂದು ಮತ್ತೆ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೈದವರು ಸ್ಪಂದಿಸಿದ್ದಾರೆ. ಡಿ ಸಿ ಅವ್ರಿಗೆ ಏನಾದ್ರು ಮಾತಾಡಿದ್ರು? ಇನ್ನು ಮಾತಾಡಿಲ್ಲ, ಅವರೆಲ್ಲ ಏನು ಮಾತಾಡಿಲ್ಲ. ಮತ್ತೆ ಎಮ್ ಎಲ್ ಎವ್ರು ಕೂಡ ನಮಗೆ ಆ ಕ್ಷಣಕ್ಕೆ ಯಾರ್ಯಾರನ್ನ ಕಳಿಸ್ಬೇಕು ಅವರು ಎಲ್ಲರೂ ಎಮ್ ಎಲ್ ಎವ್ರು ಕೂಡ ನಮಗೆ ತಕ್ಷಣ ಮಾತಾಡಿ ಫೋನಲ್ಲೇ ಮಾತಾಡಿ ಏನಾಯ್ತಮ್ಮ ಏನಾಗಿಲ್ಲ ಅಂತ ಕೇಳಿಕೊಂಡು ಅವರು ಸಮೇತ ಎಲ್ಲರೂ ಅಧಿಕಾರಿಗಳಿಗೆ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಅವರು ಬರ್ತೀನಿ ಅಂತ ಹೇಳಿದ್ದಾರೆ, ಅವ್ರಿಗೆ ಹುಷಾರಿನ ಬರ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಸ್ಪಂದಿಸಿದ್ದಾರೆ ಸರ್, ಎಲ್ಲರೂ ಸ್ಪಂದಿಸಿದ್ದಾರೆ. ನಾನು ಅವರೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ಸಂದರ್ಭದಲ್ಲಿ. ನಿಮ್ಮ ಹೆಸರು? ಮಧುಮಾಲ. ನಾನು ಒಬ್ಬ ನಗರಸಭಾ ಸದಸ್ಯೆ ಮಧುಮಾಲತಿ ಅಂತ. 22 ವಾರ್ಡ್ ಕೌನ್ಸಿಲರ್ ನಾನು. ಬಂದ